ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ವೀಣಾ ಸಿದ್ದಾಪುರ್ ತಮಿಳುನಾಡು ಭಾರೀ ಮಳೆಗೆ ತತ್ತರಿಸಿ ಹೋಗಿದೆ ಅದರಲ್ಲೂ ಚೆನ್ನೈ ಸಿಟಿ ಸಂಪೂರ್ಣವಾಗಿ ಜಲಾವೃತವಾಗಿದೆ ಇದೆಲ್ಲದಕ್ಕೂ ಕಾರಣ ಮಿಗ್ಜಾಂಗ್ ಚಂಡಮಾರುತ ಕಳೆದ ಎರಡು ದಿನಗಳ ಹಿಂದೆ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿತ್ತು ಆ ಒಂದು ವಾಯುಭಾರ ಕುಸಿತ ನಿನ್ನೆ ಸೈಕ್ಲೋನ್ ಆಗಿ ಮಾರ್ಪಟ್ಟಿದೆ ಸೈಕ್ಲೋನ್ ಆಗಿ ಮಾರ್ಪಟ್ಟರುವಂತಹ ಹಿನ್ನೆಲೆಯಲ್ಲಿ ತಮಿಳುನಾಡಿನಲ್ಲಿ ಭಾರೀ ಮಳೆಯಾಗ್ತಾ ಇದೆ ಅದರ ನೇರ ಪರಿಣಾಮವನ್ನು ಈ ಒಂದು ಚೆನ್ನೈ ಸಿಟಿ ಅನುಭವಿಸ್ತಾ ಇದೆ ಈ ಒಂದು ಸಿಟಿಯ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿವೆ ಅಷ್ಟೇ ಅಲ್ಲದೆ ತಗ್ಗು ಪ್ರದೇಶಗಳಿಗೂ ಕೂಡ ನೀರು ನುಗ್ಗಿದೆ ಜನರ ಜನಜೀವನ ಏನು ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ ಅಷ್ಟೇ ಅಲ್ಲದೆ ಏನು ವಿಮಾನ ನಿಲ್ದಾಣಕ್ಕೂ ಕೂಡ ನೀರು ನುಗ್ಗಿರುವಂತಹ ಹಿನ್ನೆಲೆಯಲ್ಲಿ ವಿಮಾನಗಳು ಟೇಕ್ ಆಫ್ ಆಗ್ತಾ ಇಲ್ಲ ಲ್ಯಾಂಡ್ ಕೂಡ ಆಗ್ತಾ ಇಲ್ಲ ಅವುಗಳನ್ನ ಬೆಂಗಳೂರಿಗೆ ಕೂಡ ಡೈವರ್ಟ್ ಮಾಡಲಾಗಿದೆ ಹಾಗಾದ್ರೆ ಚೆನ್ನೈಯಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದರ ಡೀಟೇಲ್ಸ್ ಅನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಅಷ್ಟೇ ಅಲ್ಲದೆ ಚೆನ್ನೈನ ಹಲವಾರು ಸಿಟಿಗಳಿಗೆ ಒಂದು ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಯಾಕಂದ್ರೆ ಅಲ್ಲಿನ ಜನರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹಾಗಾದ್ರೆ ಆ ಸಿಟಿ ಯಾವುದು ಅನ್ನೋ ಇನ್ಫಾರ್ಮೇಶನ್ ಅನ್ನ ಕೂಡ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಪ್ರಮುಖವಾಗಿ ಏನು ತಮಿಳುನಾಡಿನ ಚೆನ್ನೈ ಸಿಟಿ ಇರ್ಬೋದು ತಿರುವಳ್ಳೂರ್ ಚೆಂಗಲ್ಪಟ್ಟು ಮತ್ತು ಕಾಂಜಿಪುರಂ ತಿರುಮಣ್ಣಾಮಲೈ ವಿಲ್ಲಪುರಂ ಕಡಲೂರು ಮೈಲಾಂಡತುರೈ ತಂಜಾವೂರು ಅರಿಯಲೂರು ಪೆರಂಬಲೂರು ಕಲ್ಲಕುರ್ಚಿ ವೆಲ್ಲೂರು ತಿರುಪತ್ತೂರು ಧರ್ಮಪುರಿ ಕೃಷ್ಣಗಿರಿ ಸೇಲಂ ನಾಮಕ್ಕಲ್ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ ಜೊತೆಗೆ ಜನರು ಅಲ್ಲಿನ ಏನು ಅಲರ್ಟ್ ಆಗಿರಬೇಕು ಸೊ ಯಾವುದೇ ಸಂದರ್ಭದಲ್ಲಿ ಇನ್ನೂ ಕೂಡ ಮಳೆ ಹೆಚ್ಚಾಗಬಹುದು ಅನ್ನುವಂತಹ ಮುನ್ನೆಚ್ಚರಿಕೆಯನ್ನ ಕೂಡ ನೀಡಲಾಗಿದೆ ಅಷ್ಟೇ ಅಲ್ಲದೆ ಈ ಒಂದು ಚೆನ್ನೈಯಲ್ಲಿ ಸಾರಿಗೆ ಏನು ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಅಂತಾನೆ ಹೇಳಬಹುದು ಯಾಕಂದರೆ ಈಗೆಲ್ಲವೂ ಈಗ ಆಲ್ರೆಡಿ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿರುವಂತಹ ಹಿನ್ನೆಲೆಯಲ್ಲಿ ಚೆನ್ನೈಯ ಸಾರಿಗೆ ಸಂಸ್ಥೆಯು ಎರಡು ಸಾವಿರದ ಎಂಟುನೂರು ಬಸ್ಗಳ ಪೈಕಿ ಕೇವಲ ಆರ್ನೂರು ಬಸ್ಗಳನ್ನು ಮಾತ್ರ ರಸ್ತೆಗಿಳಿಸಿದೆ ಜೊತೆಗೆ ಚಾಲಕರು ಹಾಗೆ ಏನು ನಿರ್ವಾಹಕರು ಇದ್ದಾರೆ ಸೊ ಅವರಿಗೂ ಕೂಡ ಮಳೆಯಿಂದಾಗಿ ಕರ್ತವ್ಯಕ್ಕೆ ಹಾಜರಾಗುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಷ್ಟೇ ಅಲ್ಲದೆ ಕೊಯಂಬೇಡು ಎಗ್ಮೋರೆ ಮತ್ತು ತಂಬಾರಂನಂತಹ ಪ್ರದೇಶಗಳಲ್ಲಿ ರೈಲು ಹಾಗೂ ಬಸ್ಗಳಲ್ಲಿ ಬಂದಿಳಿದ ಪ್ರಯಾಣಿಕರು ಅಲ್ಲಿಂದ ಬೇರೆ ಕಡೆ ಹೋಗೋದಕ್ಕೂ ಕೂಡ ವಾಹನಗಳು ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಜೊತೆಗೆ ಚೆನ್ನೈವೊಂದರಲ್ಲಿಯೇ ಕನಿಷ್ಠ ಹದ್ನಾಲ್ಕು ಸಬ್ವೆಗಳು ಮುಚ್ಚಿಹೋಗಿವೆ ಸಬ್ ಅರ್ಬನ್ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಜೊತೆಗೆ ವಿದ್ಯುತ್ ಹಾಗೆ ಇಂಟರ್ನೆಟ್ ಸೇವೆ ಕೂಡ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನ ಕಟ್ ಮಾಡಲಾಗಿದೆ ಅಂತ ಅಲ್ಲಿನ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಸಂಪೂರ್ಣವಾಗಿ ಚೆನ್ನೈಯಲ್ಲಿ ಜನರ ಜನಜೀವನ ಅಸ್ತವ್ಯಸ್ತವಾಗಿದೆ ಇನ್ನು ಅಷ್ಟೇ ಅಲ್ಲದೆ ಈ ಒಂದು ಚಂಡಮಾರುತದ ಎಫೆಕ್ಟ್ ಇನ್ನೂ ಒಂದಿನ ಇರುತ್ತೆ ಅನ್ನುವಂಥದ್ದನ್ನ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ ಹಾಗಾಗಿ ಚೆನ್ನೈಯ ಜನರು ಎಚ್ಚರಿಕೆಯಿಂದ ಇರುವಂತೆ ಅವರಿಗೆ ಒಂದು ಮುನ್ಸೂಚನೆಯನ್ನ ನೀಡಲಾಗಿದೆ ಅದರ ಜೊತೆಗೆ ರಾಜಧಾನಿ ಚೆನ್ನೈ ಮತ್ತೆ ತಿರುವಲ್ಲೂರ್ ಚೆಂಗಲ್ಪಟ್ ಮತ್ತು ಕಾಂಜಿಪುರಂ ಜಿಲ್ಲಾಡಳಿತಗಳು ಇಂದು ಏನು ಶಾಲಾ ಮತ್ತು ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿವೆ ಯಾಕಂದ್ರೆ ಚಂಡಮಾರುತದ ಎಫೆಕ್ಟ್ ಅಷ್ಟು ಹೆಚ್ಚಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ರಜೆಯನ್ನ ಘೋಷಣೆ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಸರ್ಕಾರ ಒಂದಷ್ಟು ಎಚ್ಚರಿಕೆಯನ್ನ ಕೊಟ್ಟಿದೆ ಯಾಕಂದ್ರೆ ಈ ಸಂದರ್ಭದಲ್ಲಿ ಜನರು ತುಂಬಾನೇ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಹಾಗಾಗಿ ಒಂದಷ್ಟು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ ಸೊ ಅದು ಯಾವುದು ಅಂತ ನೋಡೋದಾದ್ರೆ ಬೀಚ್ ಗಳಿಗೆ ಏನು ಜನರು ಭೇಟಿಯನ್ನ ನೀಡಬಾರದು ಅಂತ ಚೆನ್ನೈ ಪೊಲೀಸರು ತಿಳಿಸಿದ್ದಾರೆ ಯಾಕಂದ್ರೆ ಈ ಒಂದು ಎಫೆಕ್ಟ್ ಅಲ್ಲಿ ಹೆಚ್ಚು ಯಾವಾಗ ಅಲೆಗಳು ಸ್ಪೀಡ್ ಆಗಿ ಬರ್ತವೆ ಅನ್ನೋದು ಗೊತ್ತಿರಲ್ಲ ಮೋಜು ಮಸ್ತಿ ಅಂತ ಹೋಗಿ ಜನರು ಪ್ರಾಣವನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಬಹುದು ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ಬೀಚ್ ಗಳಿಗೆ ತೆರಳಬೇಡಿ ಅನ್ನುವಂತಹ ಮುನ್ಸೂಚನೆಯನ್ನ ಕೂಡ ನೀಡಲಾಗಿದೆ ಜೊತೆಗೆ ಏನು ಡಿಸೆಂಬರ್ ನಾಲ್ಕು ಮತ್ತೆ ಐದು ಸ ಎಲ್ಲರೂ ಕೂಡ ಮನೆ ಒಳಗಡೆನೆ ಇರಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಯಾಕಂದ್ರೆ ಯಾರಾದರೂ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಬಹುದು ಏನು ಒಂದು ಗಾಳಿ ಕೂಡ ವೇಗವಾಗಿ ಬೀಸಿ ಸಮಸ್ಯೆ ಆಗ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಎಚ್ಚರಿಕೆಯನ್ನು ನೀಡಲಾಗಿದೆ ಅದ್ರ ಜೊತೆಗೆ ಇನ್ನು ಏನು ಎಷ್ಟು ರೈಲುಗಳ ಸೇವೆ ಈ ಒಂದು ರದ್ದಾಗಿದೆ ಅನ್ನುವಂತಹ ಮಾಹಿತಿಯನ್ನ ನೋಡೋದಾದ್ರೆ ಡಿಸೆಂಬರ್ ಮೂರರಿಂದ ಡಿಸೆಂಬರ್ ಏಳರವರೆಗೆ ರೈಲುಗಳನ್ನ ರದ್ದು ಮಾಡಲಾಗಿದೆ ಅದರಲ್ಲೂ ಬರೋಬ್ಬರಿ ನೂರ ನಲವತ್ನಾಲ್ಕು ರೈಲುಗಳ ಸಂಚಾರವನ್ನ ರದ್ದು ಮಾಡಲಾಗಿದೆ ಜೊತೆಗೆ ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ಕೂಡ ಸಾಕಷ್ಟು ಸಮಸ್ಯೆ ಆಗಿದೆ ರನ್ವೇಯಲ್ಲಿ ನೀರ್ ನಿಂತಿದೆ ಹಾಗಾಗಿ ಏನು ಚೆನ್ನೈಯಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದಂತಹ ವಿಮಾನಗಳನ್ನ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಏನು ಲ್ಯಾಂಡ್ ಮಾಡಲಾಗ್ತಾ ಇದೆ ಕೆಂಪೇಗೌಡ ಏರ್ಪೋರ್ಟ್ ಏನಿದೆ ಸೊ ಅಲ್ಲಿ ಲ್ಯಾಂಡ್ ಮಾಡಲಾಗ್ತಾ ಇದೆ ಬೇರೆ ಬೇರೆ ಕಡೆಯಿಂದ ಬರುವಂತಹ ಎಲ್ಲಾ ಚೆನ್ನೈಗೆ ತಲುಪಬೇಕಿದ್ದಂತಹ ವಿಮಾನಗಳೆಲ್ಲವೂ ಕೂಡ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗ್ತಾ ಇದಾವೆ ಜೊತೆಗೆ ಏನು ಸಾಕಷ್ಟು ಜನ ಬೆಂಗಳೂರಿಂದ ಚೆನ್ನೈಗೆ ಹೋಗಬೇಕು ಅಂತಿದ್ರು ಅವರು ಕೂಡ ಬೆಂಗಳೂರಿನಲ್ಲಿಯೇ ಕುಳಿತು ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದ್ ಕಡೆ ವಿಮಾನಗಳು ಟೇಕ್ ಆಫ್ ಆಗ್ತಾ ಇಲ್ಲ ಜೊತೆಗೆ ಈ ಸಂದರ್ಭದಲ್ಲಿ ಚೆನ್ನೈಗೆ ಹೋಗೋದು ಅಷ್ಟು ಸೇಫ್ ಕೂಡ ಇಲ್ಲ ಸೊ ಹಾಗಾಗಿ ಜನರು ಕೂಡ ಚೆನ್ನೈಯಿಂದ ಬೆಂಗಳೂರಿಗೆ ಬರೋರು ಅಥವಾ ಬೆಂಗಳೂರಿನಿಂದ ಚೆನ್ನೈಗೆ ಹೋಗೋರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಅಂಕಿಅಂಶಗಳ ಪ್ರಕಾರ ಕಳೆದ ರಾತ್ರಿಯಿಂದ ಸುಮಾರು ಇಪ್ಪತ್ತೇಳು ವಿಮಾನಗಳು ಏನು ಈ ಒಂದು ಡೈವರ್ಟ್ ಆಗಿವೆ ಯಾಕಂದ್ರೆ ಅಲ್ಲಿ ಲ್ಯಾಂಡ್ ಮಾಡೋದಕ್ಕೆ ಸಾಧ್ಯವಿಲ್ಲದ ಕಾರಣ ಈ ಒಂದು ಡೈವರ್ಟ್ ಅನ್ನ ಮಾಡಲಾಗಿದೆ ಬೇರೆ ಬೇರೆ ದೇಶಗಳಿಂದ ಬಂದಂತಹ ವಿಮಾನಗಳು ಏನಿದೆ ಎಮಿರೇಟ್ಸ್ ಲುಫ್ತಾನ್ಸ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಸೇರಿದಂತೆ ಇಪ್ಪತ್ತೇಳು ವಿಮಾನಗಳು ಈ ಒಂದು ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಿವೆ ಅದರ ಜೊತೆಗೆ ಏನು ಸಾಕಷ್ಟು ಜನ ಇವತ್ತು ಚೆನ್ನೈಗೆ ಹೋಗೋರು ಕೂಡ ಬೆಂಗಳೂರು ಏರ್ಪೋರ್ಟ್ಗೆ ಬಂದಿದ್ರು ಆದ್ರೆ ಚೆನ್ನೈಯಲ್ಲಿ ಪ್ರತಿಕೂಲವಾದಂತಹ ವಾತಾವರಣ ಇಲ್ಲ ಹಾಗಾಗಿ ಬೆಂಗಳೂರಿನಿಂದ ಕೂಡ ವಿಮಾನಗಳು ಟೇಕ್ ಆಫ್ ಆಗಿಲ್ಲ ಸೊ ಹಾಗಾಗಿ ಬೆಂಗಳೂರಿನಿಂದ ಚೆನ್ನೈಗೆ ಹೋಗೋರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಪ್ರಮುಖವಾಗಿ ನಾವು ನೋಡೋದಾದ್ರೆ ಚೈನೈನಲ್ಲಿ ಪ್ರಮುಖವಾದಂತಹ ಪ್ರದೇಶ ಅಂದ್ರೆ ಮರೀನಾ ಬೀಚು ಅದು ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಯಾಕಂದ್ರೆ ಈ ಒಂದು ಸೈಕ್ಲೋನ್ ನ ಎಫೆಕ್ಟ್ ಅಷ್ಟು ಜಾಸ್ತಿನೇ ಇದೆ ಜೊತೆಗೆ ಎಲ್ಲೆಡೆ ನೀರು ತುಂಬಿರೋದ್ರಿಂದ ವಾಹನಗಳು ಕೂಡ ತೇಲಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ವಾಹನಗಳ ಒಳಗೆ ನೀರು ನುಗ್ಗಿದೆ ಅಷ್ಟೇ ಅಲ್ಲದೆ ತಗ್ಗು ಪ್ರದೇಶಗಳಲ್ಲಿ ಇರುವಂತಹ ಮನೆಗಳು ಮತ್ತೆ ಅಂಡರ್ ಗ್ರೌಂಡ್ ಏನಿರುತ್ತೆ ಅಲ್ಲಿಗೂ ಕೂಡ ನೀರು ನುಗ್ಗಿದೆ ಸೊ ಹಾಗಾಗಿ ಜನರು ಕೂಡ ಪರದಾಡ್ತಾ ಇದ್ದಾರೆ ಏನು ಅಪಾರ್ಟ್ಮೆಂಟ್ಗಳ ಬೇಸ್ಮೆಂಟ್ ಇದೆ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ ಪಾರ್ಕಿಂಗ್ ಏರಿಯಾಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಜನರು ಆ ನೀರನ್ನ ಹಾಕೋದಕ್ಕೂ ಸಾಧ್ಯವಾಗದೆ ಪರದಾಡ್ತಾ ಇದ್ದಾರೆ ಇನ್ನು ಈ ಮಳೆಯಿಂದ ಸಾಕಷ್ಟು ಜನರಿಗೆ ಮನೆಯಲ್ಲಿ ಅಡಿಗೆ ಮಾಡೋದಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸೊ ಅಂತವರಿಗಾಗಿ ಏನು ತಮಿಳುನಾಡು ಸರ್ಕಾರ ಚೆನ್ನೈ ಸಿಟಿಯಲ್ಲಿ ಆಹಾರವನ್ನು ತಲುಪಿಸುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅದರ ಜೊತೆಗೆ ನಗರದ ಕಾತನೂರು ಪ್ರದೇಶದಲ್ಲಿ ಹೊಸದಾಗಿ ನಿರ್ಮಾಣಗೊಂಡಂತಹ ಗೋಡೆ ಏನಿದೆ ಸೊ ಅದೊಂದು ಕುಸಿದು ಇಬ್ರು ಕೂಡ ಮೃತಪಟ್ಟಿದ್ದಾರೆ ಜೊತೆಗೆ ಇನ್ನೊಬ್ಬರಿಗೆ ಗಾಯ ಕೂಡ ಆಗಿದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ವಿಡಿಯೋ ವೈರಲ್ ಆಗ್ತಾ ಇದೆ ಅಂದ್ರೆ ಮಳೆಯಿಂದಾಗಿ ಪಾರ್ಕ್ ಮಾಡಿದಂತಹ ಕಾರ್ಗಳು ಏನು ತೇಲಿ ಹೋಗ್ತಾ ಇರುವಂತಹ ದೃಶ್ಯ ಚೆನ್ನೈ ನಿವಾಸಿಯೊಬ್ಬರು ಈ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ ಇದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಅಂದ್ರೆ ಒಟ್ಟಾರಿಯಾಗಿ ಚೆನ್ನೈನಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಸೊ ಅಲ್ಲಿನ ಜಿಲ್ಲಾಡಳಿತ ಇರಬಹುದು ಸರ್ಕಾರ ಕೂಡ ಆ ಒಂದು ಸಮಸ್ಯೆ ಅಥವಾ ಆ ಒಂದು ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಣಗಾಡ್ತಾ ಇದೆ ಜೊತೆಗೆ ನಾವು ಗಮನಿಸಬಹುದು ಇನ್ನು ನಾಳೆ ಕೂಡ ಈ ಒಂದು ಸೈಕ್ಲೋನ್ ಎಫೆಕ್ಟ್ ಇರುತ್ತೆ ಸೊ ಹಾಗಾಗಿ ಇನ್ನೂ ಕೂಡ ಸಮಸ್ಯೆ ಆಗುವಂತಹ ಚಾನ್ಸಸ್ ಹೆಚ್ಚಿರುತ್ತೆ ಈಗಾಗಲೇ ಏನು ಮಳೆ ಪೀಡಿತ ಪ್ರದೇಶಗಳಿದೆ ಸೊ ಅಲ್ಲಿಗೆ ಎಫ್ ಇರಬಹುದು ಎಸ್ ಎಫ್ ತಂಡಗಳನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಜೊತೆಗೆ ಇನ್ನು ಖಾಸಗಿ ಸಂಸ್ಥೆಗಳೇನಿದೆ ಸೊ ಅವುಗಳು ತಮ್ಮ ಉದ್ಯೋಗಗಳಿಗೆ ಮನೆಯಿಂದಲೇ ಕೆಲಸ ಮಾಡುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿವೆ ಜೊತೆಗೆ ಈ ಮಳೆಯಿಂದ ಯಾರಿಗೆಲ್ಲ ಹಾನಿಯಾಗಿರುತ್ತೋ ಅವರ ಆಶ್ರಯಕ್ಕಾಗಿ ಕರಾವಳಿ ಜಿಲ್ಲೆಯಲ್ಲಿ ಸುಮಾರು ಐದು ಸಾವಿರ ಪರಿಹಾರ ಕೇಂದ್ರಗಳನ್ನ ಕೂಡ ಸ್ಥಾಪಿಸಲಾಗಿದೆ ಒಟ್ಟಾರಿಯಾಗಿ ಈ ಒಂದು ಮಿಗ್ಜಾಂ ಚಂಡಮಾರುತದ ಎಫೆಕ್ಟ್ ಏನಿದೆ ಚೆನ್ನೈ ಮೇಲೆ ತುಂಬಾನೇ ಆಗಿದೆ ಅಂತಾನೆ ಹೇಳ್ಬೋದು ಅಲ್ಲಿನ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಸೊ ಮನೆಯಿಂದ ಹೊರಗೆ ಬರುವುದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿವೆ ಇವತ್ತು ಇನ್ನೂ ಕೂಡ ಮಳೆ ಕಂಟಿನ್ಯೂ ಆಗಿದೆ ಅದರ ಜೊತೆಗೆ ನಾಳೆ ಕೂಡ ಮಳೆಯಾಗುವಂತಹ ಚಾನ್ಸಸ್ ಹೆಚ್ಚಿದೆ ಯಾಕಂದ್ರೆ ಈಗಾಗಲೇ ಹವಾಮಾನ ಇಲಾಖೆ ಒಂದು ಮುನ್ಸೂಚನೆಯನ್ನು ಕೊಟ್ಟಿದೆ ಡಿಸೆಂಬರ್ ಐದರವರೆಗೂ ಕೂಡ ತಮಿಳುನಾಡು ನಲ್ಲಿ ಭಾರಿ ಮಳೆಯಾಗತ್ತೆ ಅಂತ ಜೊತೆಗೆ ಮನೆಯಿಂದ ಹೊರಗೆ ಬರದಂತೆ ಜನರಿಗೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಹಾಗಾಗಿ ಈ ಒಂದು ಮಿಗ್ಜಾಂ ಚಂಡಮಾರುತದ ಎಫೆಕ್ಟ್ಗೆ ಸಂಪೂರ್ಣ ತಮಿಳುನಾಡು ಸೇರಿದಂತೆ ರಾಜಧಾನಿ ಚೆನ್ನೈ ನಲುಗಿ ಹೋಗಿದೆ ಚೆನ್ನೈನ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ